ಹೊರಗಿನ ಸೇವೆ ಅನೇಕರಿಗೆ ಇರಬಹುದು. ಅವರು ಸತ್ಯವೇದವನ್ನು ಕಲಿಸುವುದರಲ್ಲಿ, ಬೋಧಿಸುವುದರಲ್ಲಿ ಮತ್ತು ಸಭಾ ಸೇವೆಯಲ್ಲಿ ತೊಡಗಿರುತ್ತಾರೆ. ಆದರೆ ಪ್ರಿಯರೇ, ಮನೆಯಲ್ಲಿ ಸೇವೆ ಮಾಡುವವಳು ಕರ್ತನ ಸೇವೆ ಮಾಡುತ್ತಿರಬಹುದು. ಸಹೋದರ ಸಹೋದರಿಯರೇ, ಸತ್ತವರೊಳಗಿಂದ ಎದ್ದು ಬಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ವಂದಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ಮರಣವು ಒಂದು ಮರ್ಮವಾಗಿದೆ, ಜೀವಿತ ಕೂಡ ಒಂದು ರಹಸ್ಯವಾಗಿದೆ ಅಲ್ವಾ? ಇದರನ್ನು ಕುರಿತು ಬಹು ಮುಖ್ಯವಾದ ಸಂಗತಿಗಳು ಏನು? ಯೇಸು ಬೆಥಾನ್ಯದಲ್ಲಿ ಲಾಜರನನ್ನು ಸತ್ತರೊಳಗಿಂದ ಎಬ್ಬಿಸಿದ ವಿಷಯಗಳನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ಇಂದಿನ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭಿಸೋಣ. ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 10:34 11-15 ಧ್ಯಾನ ಮಾಡಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 10:34-38 ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದೇ ಅಲ್ಲ? ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀವು ದೇವದೂಷಣೆ ಮಾಡುತ್ತೀ ಅನ್ನುತ್ತೀರೋ? ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡಿದರೆ ನನ್ನ ಮಾತನ್ನು ನಂಬಬೇಡಿರಿ. ಮಾಡಿದರೆ ನನ್ನ ಮಾತನ್ನು ನಂಬದೇ ಇದ್ದರೂ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ. ಆಗ ನನ್ನಲ್ಲಿ ತಂದೆಯೂ ಇದ್ದಾನೆಂತಲೂ ತಂದೆಯಲ್ಲಿ ನಾನು ಇದ್ದೇನೆಂತಲೂ ನೀವು ತಿಳಿಕೊಂಡು ಮನನ ಮಾಡಿಕೊಳ್ಳುವಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅವನು ಮನುಷ್ಯನಾಗಿದ್ದು ತನ್ನನ್ನು ದೇವರನ್ನಾಗಿ ಮಾಡಿಕೊಂಡಿದ್ದಾನೆಂದು ಅವರ ದೂರು. ಆಗ ಆತನು ಕೀರ್ತನೆಗಳು 82:6 ಅವರಿಗೆ ಹೇಳುತ್ತಾನೆ: ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು ಎಂಬುದಾಗಿ. ಪ್ರಿಯರೇ, ಮಾನವರು ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಾರೆ. ಆದರೆ ಯೇಸುಕ್ರಿಸ್ತನು ಅದ್ವಿತೀಯನು. ಆತನು ದೇವರು ಪ್ರತಿಷ್ಠಿಸಿದ ಮನುಷ್ಯನಾಗಿದ್ದಾನೆ. ಆತನು ಪ್ರತ್ಯೇಕವಾಗಿರಿಸಲ್ಪಟ್ಟವನು ಮತ್ತು ಈ ಲೋಕದ ಎಲ್ಲಾ ಮಾನವರಿಗಿಂತಲೂ ಆತನು ಪ್ರತ್ಯೇಕನಾಗಿದ್ದಾನೆ.
ಆತನು ಈ ಲೋಕಕ್ಕೆ ಒಂದು ಉದ್ದೇಶದಿಂದ ಕಳುಹಿಸಲ್ಪಟ್ಟಿದ್ದಾನೆ. ಆತನು ತಂದೆಯಲ್ಲಿಯೂ ತಂದೆಯು ಆತನಲ್ಲಿಯೂ ಇದ್ದಾರೆ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 10:39-42 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಗೆ ತಪ್ಪಿಸಿಕೊಂಡು ಹೋದನು. ಆಮೇಲೆ ಆತನು ಯೋರ್ದನ್ ಹೊಳೆಯ ಆಚೆ ಯೋಹಾನನು ಮೊದಲು ಸ್ನಾನ ಮಾಡಿಸುತ್ತಿದ್ದ ಸ್ಥಳಕ್ಕೆ ತಿರುಗಿ ಹೋಗಿ ಅಲ್ಲಿ ಇದ್ದನು. ಅನೇಕರು ಆತನ ಬಳಿಗೆ ಬಂದು ಯೋಹಾನನು ಒಂದು ಸೂಚಕ ಕಾರ್ಯವನ್ನೂ ಮಾಡಲಿಲ್ಲ, ಆದರೆ ಈತನ ವಿಷಯವಾಗಿ ಯೋಹಾನನು ಹೇಳಿದ್ದೆಲ್ಲ ನಿಜವಾಗಿತ್ತು ಎಂದು ಮಾತಾಡುತ್ತಿದ್ದರು. ಅಲ್ಲಿ ಅನೇಕರು ಆತನನ್ನು ನಂಬಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಸ್ನಾನಿಕನಾದ ಯೋಹಾನನು ಯಾವ ಅದ್ಭುತ ಕಾರ್ಯವನ್ನು ಮಾಡಲಿಲ್ಲ, ಆದರೆ ಆತನು ಮೆಸ್ಸಿಯನಿಗೆ ಸತ್ಯ ಸಾಕ್ಷಿಯನ್ನು ಕೊಟ್ಟನು. ಏಸು ಮೆಸ್ಸಿಯನು, ಕ್ರಿಸ್ತನೂ ಆಗಿದ್ದಾನೆ, ಆತನೇ ಬರಬೇಕಾಗಿದ್ದವನು. ಹಾಗಾದರೆ ಪ್ರಿಯರೇ, ನೀವು ಏಸು ಕ್ರಿಸ್ತನ ಕುರಿತಾಗಿ ಏನು ಯೋಚಿಸುತ್ತೀರಿ? ನಿಮ್ಮ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳಲು ಇದು ಒಂದು ವಿಧವಾಗಿದೆ. ನೋಡಿರಿ, ನಾವು ಆತನ ಕುರಿಗಳಾಗಿದ್ದರೆ ನಾವು ಆತನ ಸ್ವರವನ್ನು ಕೇಳುತ್ತೇವೆ, ಇಲ್ಲವಾದರೆ ಆತನ ಸ್ವರವು ನಮಗೆ ಕೇಳಿಸುವುದಿಲ್ಲ. ಈ ಲೋಕದ ಎಲ್ಲಾ ಸ್ವರಗಳಲ್ಲಿ ಆತನ ಸ್ವರವು ಮುಳುಗಿ ಹೋಗುತ್ತದೆ. ಹೌದು ಪ್ರಿಯರೇ, ಆತನ ಕುರಿಗಳು ಮಾತ್ರ ಆತನ ಸ್ವರವನ್ನು, ಅಂದರೆ ದೇವಕುಮಾರನ ಸ್ವರವನ್ನು ಕೇಳುತ್ತವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ 10 ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೆ ಪ್ರಿಯರೇ, ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ 11 ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ 11 ಮುಖ್ಯ ಪ್ರಸ್ತಾಪವು ಏಸು ಬೇಥಾನ್ಯದಲ್ಲಿ ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದು. 6 ಕಾರ್ಯ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾವು ಕ್ಷಣಕಾಲ ನಿಂತು ಯೋಹಾನನ ದೃಷ್ಟಿಕೋನವೇನೆಂಬುದನ್ನು ತಿಳಿದುಕೊಳ್ಳೋಣ. ನೋಡಿರಿ, ಮೊದಲ 10 ಯೇಸುಕ್ರಿಸ್ತನು ತನ್ನನ್ನು ಬಹುವಿಸ್ತಾರವಾಗಿ ಪ್ರಕಟಿಸಿಕೊಂಡಿದ್ದಾನೆ. ಇದು ಕಾನಾ ಊರಿನ ಮದುವೆಯ ಸಮಾರಂಭದಿಂದ ಆರಂಭವಾಯಿತು. ಅಲ್ಲಿ ಅತಿಥಿಗಳಿದ್ದರು ಹಾಗೂ ಆತನ ಶಿಷ್ಯರು ಕೂಡ ಇದ್ದರು. ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎಂದು ಹೇಳಿಯದೆ. ನೋಡಿರಿ, ಗುಡಾರಗಳ ಹಬ್ಬ ಹಾಗೂ ದೇವಾಲಯದ ಪ್ರತಿಷ್ಠೆಯ ಹಬ್ಬಗಳಲ್ಲಿ ಇಡೀ ದೇಶವೇ ಆತನ ಎದುರಿಗೆ ಇತ್ತು. ಆತನು ಇಡೀ ದೇಶಕ್ಕೆ ತನ್ನನ್ನು ಪ್ರಕಟಿಸಿಕೊಂಡನು, ಆದರೆ ಆತನು ತಿರಸ್ಕರಿಸಲ್ಪಟ್ಟನು. ಯೋಹಾನನು ಬರೆದ ಸುವಾರ್ತೆ 5:16 ವಚನದಲ್ಲಿ ಆತನ ಕಾರ್ಯಗಳು ತಿರಸ್ಕರಿಸಲ್ಪಟ್ಟವು ಎಂಬುದಾಗಿ ನೋಡುತ್ತೇವೆ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 8:58-59 ವಚನಗಳನ್ನು ಓದುವಾಗ ಆತನ ಮಾತುಗಳು ತಿರಸ್ಕರಿಸಲ್ಪಟ್ಟವು ಎಂಬುದಾಗಿ ನೋಡುತ್ತೇವೆ. ಹಾಗೆಯೇ ಯೋಹಾನನು ಬರೆದ ಸುವಾರ್ತೆ 10:30-31 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಆತನ ವ್ಯಕ್ತಿತ್ವವೇ ತಿರಸ್ಕರಿಸಲ್ಪಟ್ಟಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯವು ಒಂದು ಮಧ್ಯಂತರ ಭಾಗದಂತಿದೆ. ಆತನ ಸಾರ್ವಜನಿಕ ಸೇವೆಯು ಮುಗಿದಿದೆ, ಈಗ ಆತನು ವೈಯಕ್ತಿಕ ಸೇವೆಯಲ್ಲಿ ತೊಡಗಿದ್ದಾನೆ. ನೋಡಿರಿ, ವ್ಯಕ್ತಿಗಳನ್ನು ಕೇಂದ್ರೀಕರಿಸುವುದರಿಂದ ಆತನು ಜನಾಂಗಕ್ಕೆ ಉದ್ದೇಶಿಸುವುದಿಲ್ಲ. ಈ ಅಧ್ಯಾಯದ ಘಟನೆಗಳು ದೇವಾಲಯ ಪ್ರತಿಷ್ಠೆಯ ಹಬ್ಬಕ್ಕೂ ಪಸ್ಕ ಹಬ್ಬಕ್ಕೂ ನಡುವೆ ನಡೆದವುಗಳಾಗಿವೆ. ಅದು ಸುಮಾರು ಡಿಸೆಂಬರ್ ಹಾಗೂ ಏಪ್ರಿಲ್ ತಿಂಗಳುಗಳ ನಡುವೆ ಸಂಭವಿಸಿರಬಹುದು. ಯೋಹಾನನು ಬರೆದ ಸುವಾರ್ತೆಯು ಒಂದು ಪರ್ವತವನ್ನು ಹತ್ತಿದಂತೆ. ಪ್ರತಿ ಅಧ್ಯಾಯದಲ್ಲೂ ಹಿಂದಿನದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟಕ್ಕೆ ನಾವು ಹೋಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ತಾನು ಈ ಸುವಾರ್ತೆಯನ್ನು ಯಾಕೆ ಬರೆದನೆಂದು ಹೇಳಿದ್ದನ್ನು ಸ್ವಲ್ಪ ಜ್ಞಾಪಿಸಿಕೊಳ್ಳಿರಿ. ಯೋಹಾನನು ಬರೆದ ಸುವಾರ್ತೆ 20:30-31 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಏಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳನ್ನು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಎಂಬುದಾಗಿ. ಈ ಸುವಾರ್ತೆಯ ಆರಂಭದಲ್ಲಿ ನಾವು ನೋಡುವುದಾದರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ
ಯೋಹಾನನು ಬರೆದ ಸುವಾರ್ತೆ ಮೊದಲನೆಯ ಅಧ್ಯಾಯ ಮೊದಲನೆಯ ವಚನದಲ್ಲಿ ನಾವು ನೋಡುತ್ತೇವೆ. ಹಾಗೆಯೇ ಮುಂದುವರೆದು 14 ವಚನವನ್ನು ಓದುವಾಗ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ಆತನು ಮಾಂಸಧಾರಿಯಾಗಿ ನಡುವೆ ನಡೆದಾಡಿದಾಗ ಆತನ ವಿಚಾರಗಳು, ಅದ್ಭುತಗಳು, ಸಾಮ್ಯ ಹಾಗೂ ಬೋಧನೆಗಳ ಮುಖಾಂತರ ತಿಳಿಸಲ್ಪಟ್ಟವು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈಗ ನಮಗಿರುವ ಮುಖ್ಯ ಪ್ರಶ್ನೆಯೇನೆಂದರೆ, ಯೇಸು ಕ್ರಿಸ್ತನು ಸತ್ತವರನ್ನು ಎಬ್ಬಿಸಬಲ್ಲನೋ ಎಂದು ಪ್ರತಿಯೊಂದು ಧರ್ಮದಲ್ಲಿಯೂ ದೊಡ್ಡ ಪ್ರಶ್ನೆಯು ಮರಣದ್ದೇ ಆಗಿದೆ. ನೋಡಿರಿ, ಮರಣವು ಒಂದು ರಹಸ್ಯವಾದ ಮರ್ಮವಾಗಿದೆ, ಹಾಗೆಯೇ ಜೀವಿತವೂ ಕೂಡ ಒಂದು ಮರ್ಮವೇ. ಆದರೆ ಸತ್ತವರಿಗೆ ಪುನರುತ್ಥಾನವಿಲ್ಲದಿದ್ದರೆ ಜೀವನಕ್ಕೆ ಯಾವ ನಿಜ ಅರ್ಥವೂ ಇರುವುದಿಲ್ಲ. ನೋಡಿರಿ ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಅನೇಕ ಸವಲತ್ತುಗಳು, ಬಾಧ್ಯತೆಗಳು ಕೊಡಲ್ಪಟ್ಟಿದ್ದರು, ಎಲ್ಲದಕ್ಕಿಂತ ಹೆಚ್ಚಿನ ಸವಲತ್ತು ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವವೇ ಆಗಿದೆ. ಹಾಗಾದರೆ ಸತ್ತವರು ಎಬ್ಬಿಸಲ್ಪಡುತ್ತಾರೋ ಎಂಬುದು ಸಾಮಾನ್ಯವಾದ ಪ್ರಾಯೋಗಿಕ ಪ್ರಶ್ನೆಯಾಗಿದೆ. ನೋಡಿರಿ, ಈ ಜೀವನ ಬಹುಕ್ಷಣಿಕವಾದದ್ದು. ನಿತ್ಯತ್ವಕ್ಕೆ ಹೋಲಿಸಿದರೆ ಈ ಜೀವನವು ಬಹು ಸಣ್ಣ ಕಣದಂತೆ ಕಾಣುತ್ತದೆ. ನನಗೆ ನಿರೀಕ್ಷೆಯಿಲ್ಲದಿದ್ದರೆ ನಾನು ಕತ್ತಲೆಯಲ್ಲಿ ತಡಕಾಡುವವನು ಮತ್ತು ಗೋಳಾಡುವವನೂ ಆಗಿದ್ದೇನೆ. ಹೌದು ಪ್ರಿಯರೇ, ಕ್ರಿಸ್ತ ನಂಬಿಕೆಯ ಅತಿ ಶ್ರೇಷ್ಠವಾದಂಥ ನಿರೀಕ್ಷೆಯು ಸತ್ತವರ ಪುನರುತ್ಥಾನವೇ ಆಗಿದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನು ಸತ್ತವರನ್ನು ಎಬ್ಬಿಸಿದ 3 ಘಟನೆಗಳು ತಿಳಿಸಲ್ಪಟ್ಟಿವೆ. ಮೊದಲನೆಯದಾಗಿ, ಆಗತಾನೆ ಸತ್ತಿದ್ದ 12 ವರ್ಷದ ಹುಡುಗಿಯ ಘಟನೆ. ಆಕೆ ಇನ್ನೂ ಪ್ರಾಯಕ್ಕೆ ಬಂದಿರಲಿಲ್ಲ. ಎರಡನೆಯದಾಗಿ, ಮತ್ತೊಬ್ಬ ಯವನಸ್ಥನ ಶವವನ್ನು ಸಮಾಧಿಗೆ ಹೊತ್ತುಕೊಂಡು ಹೋಗುತ್ತಿದ್ದರು. ಮತ್ತು ಮೂರನೆಯದಾಗಿ, ಬಹುಶಃ ಸ್ವಲ್ಪ ಪ್ರಾಯಸ್ಥನಾಗಿದ್ದ ಇಲ್ಲಿನ ಲಾಜರನು, ಅವನು ಸತ್ತು 4 ದಿನವಾಗಿತ್ತು ಮತ್ತು ಅವನು ಹೂಣಿಡಲ್ಪಟ್ಟಿದ್ದನು. ನೋಡಿರಿ, ಈ ಬೇರೆ ಬೇರೆ ಪ್ರಾಯದವರೆಲ್ಲರೂ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದರು. ಸರಿಯಾಗಿ ಹೇಳಬೇಕೆಂದರೆ ಇವರೆಲ್ಲರೂ ಸತ್ತವರು, ಆದರೆ ಜೀವದಿಂದ ಎಬ್ಬಿಸಲ್ಪಟ್ಟವರೇ ಹೊರತು ಪುನರುತ್ಥಾನ ಹೊಂದಿರಲಿಲ್ಲ. ಅದು ಜೀವ ತಿರುಗಿ ಬರುವಂಥದ್ದು. ಆದರೆ ಪುನರುತ್ಥಾನವೆಂದರೆ ಕೊರಿಂಥದವರಿಗೆ ಬರೆದ 1 15 ಅಧ್ಯಾಯ 24-44 ವಚನಗಳನ್ನು ಓದುವುದಾದರೆ, ಆ ವ್ಯಕ್ತಿಗಳು ಪುನಃ ಜೀವವನ್ನು ಹೊಂದಿದರು, ಆದರೆ ಅವರಾರೂ ಮಹಿಮೆಯ ಶರೀರವನ್ನು ಹೊಂದಿರಲಿಲ್ಲ. ಅವರೆಲ್ಲರೂ ಮತ್ತೊಮ್ಮೆ ಮರಣವನ್ನು ಅನುಭವಿಸಿದರು. ನೋಡಿರಿ, ಸತ್ತವರಲ್ಲಿ ಕ್ರಿಸ್ತನು ಪ್ರಥಮ ಫಲವಾಗಿದ್ದಾನೆ ಮತ್ತು ಆತನು ಮಾತ್ರವೇ ನಿಜವಾದ ಪುನರುತ್ಥಾನ ಹೊಂದಿದವನು. ಕೊರಿಂಥದವರಿಗೆ ಬರೆದ 15 23 ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೋಗ ಗುಣಪಡಿಸುವುದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿದರು, ಆತನು ಸತ್ತವರನ್ನು ಎಬ್ಬಿಸಿದ್ದು ಎಲ್ಲವೂ ಒಂದೇ ರೀತಿಯಾಗಿಯೇ. ಆತನು ಅವರು ತನ್ನ ಮಾತನ್ನು ಕೇಳುತ್ತಾರೋ ಎಂಬಂತೆ ಅವರನ್ನು ಕರೆದನು, ಅವರ ಸಂಗಡ ಮಾತಾಡಿದನು. ಆತನು ಯಾಕೆ ಈ ರೀತಿಯಾಗಿ ಮಾಡಿದನೆಂದು ತಿಳಿದಿದೆಯೋ? ಯಾಕೆಂದರೆ ಅವರು ತನ್ನ ಸ್ವರವನ್ನು ಕೇಳಿದರು. ಯೇಸು ಕ್ರಿಸ್ತನು ತಿರುಗಿ ಮಹಾಶಬ್ದದೊಡನೆ ಬರುವಾಗ ಆತನು ನಮ್ಮನ್ನು ಸತ್ತವರೊಳಗಿಂದ ತಿರುಗಿ ಕರೆಯುವುದರಿಂದ ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹೆಸರು ಕರೆಯಲ್ಪಟ್ಟದ್ದನ್ನು ಕೇಳಲಿದ್ದೇವೆಂದು ನಾನು ನೆನೆಸುತ್ತೇನೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 11 ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬೇಥಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ಥಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸುಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೇಥಾನ್ಯವು ಮರಿಯಳ ಊರಾಗಿದ್ದಿತು. ನೋಡಿರಿ, ಇದು ಸುಮಾರು ಕ್ರಿಸ್ತಶಕ 90 ಬರೆದಿರುವಂಥದ್ದು. ಮತ್ತು ಅಷ್ಟರಲ್ಲಿ ಆ ಊರಿನವರೆಲ್ಲರಿಗೂ ಯೇಸುವಿನ ಪಾದಗಳಿಗೆ ತೈಲವನ್ನು ಹಚ್ಚಿದ್ದ ಮರಿಯಳ ಪರಿಚಯ ಚೆನ್ನಾಗಿ ಆಗಿದ್ದಿರಬೇಕು. ಆಕೆಯು ಒಡೆದ ಆ ಸುಗಂಧ ತೈಲದ ಪರಿಮಳವು ಇನ್ನೂ ಲೋಕದಲ್ಲಿ ತುಂಬಿರುತ್ತದೆ. ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ಸುವಾರ್ತೆಯು ಎಲ್ಲೆಲ್ಲಿ ಸಾರಲಾಗುತ್ತದೋ ಅಲ್ಲೆಲ್ಲ ಆಕೆಯ ಈ ಭಕ್ತಿಯ ಕಾರ್ಯವೂ ಸಹ ತಿಳಿಸಲ್ಪಡುತ್ತದೆ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಅದು ಮಾರ್ಥಳ ಮನೆಯಾಗಿತ್ತು. ನಮ್ಮ ಕರ್ತನು ಅಲ್ಲಿಗೆ ಈ ಮೊದಲು ಕೂಡ ಹೋಗಿದ್ದನು. ಮಾರ್ಥಳು ಅಡಿಗೆಯ ತಯಾರಿಯಲ್ಲಿ ತೊಡಗಿದ್ದು ತುಂಬಾ ಗಡಿಬಿಡಿಯಲ್ಲಿ ಇರುತ್ತಿದ್ದಳು. ಏಸು ಆಕೆಗೆ ತನ್ನ ಪಾದಗಳ ಬಳಿ ಕುಳಿತು ಆತನಿಂದ ಕಲಿತುಕೊಳ್ಳುವುದು ಅತಿಥಿ ಸತ್ಕಾರದ ಗಡಿಬಿಡಿಗಿಂತಲೂ ಬಹು ಅತ್ಯುತ್ತಮವಾದದ್ದೆಂದು ಹೇಳಿದ್ದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅದು ಮರಿಯಳ ಊರು ಮತ್ತು ಮಾರ್ಥಳ ಮನೆಯಾಗಿತ್ತು. ನೋಡಿರಿ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಹೌದು, ಕೆಲವು ಸ್ತ್ರೀಯರು ಮನೆಯಲ್ಲಿಯೇ ಇದ್ದು ಉತ್ತಮ ವರಗಳನ್ನು ಹೊಂದಿದವರಾಗಿರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಹೊರಗಿನ ಸೇವೆ ಅನೇಕರಿಗೆ ಇರಬಹುದು. ಅವರು ಸತ್ಯವೇದವನ್ನು ಕಲಿಸುವುದರಲ್ಲಿ, ಬೋಧಿಸುವುದರಲ್ಲಿ ಮತ್ತು ಸಭಾಸೇವೆಯಲ್ಲಿ ತೊಡಗಿರುತ್ತಾರೆ. ಆದರೆ ಪ್ರಿಯರೇ, ಮನೆಯಲ್ಲಿ ಸೇವೆ ಮಾಡುವವಳು ಕರ್ತನ ಸೇವೆ ಮಾಡುತ್ತಿರಬಹುದು. ಮನೆಯಿಂದ ಹೊರಗೆ ಸೇವೆ ಮಾಡುವವಳು ಕರ್ತನ ಸೇವೆಯನ್ನೇ ಮಾಡುತ್ತಿದ್ದಾಳೆ. ಹೀಗೆ ಪರಿಶುದ್ಧಾತ್ಮನು ಅನೇಕ ರೀತಿಯ ಸೇವಾವರಗಳನ್ನು ಕೊಡುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 11:3 ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇವರು ಸಾಧಾರಣ ಜನರಾಗಿದ್ದರು. ಅವರು ಯೇಸು ಕ್ರಿಸ್ತನಿಂದ ಏನನ್ನೂ ಕೇಳಲಿಲ್ಲ, ಯಾವ ಭಿನ್ನಹವನ್ನೂ ಮಾಡಲಿಲ್ಲ. ಆದರೆ ಅವರು ಯೇಸು ಕ್ರಿಸ್ತನಿಗೆ ತಮ್ಮ ಸಮಸ್ಯೆಯನ್ನು ತಿಳಿಸಿದರು. ಆತನೇ ಬೇಕಾದಂತೆ ತೀರ್ಮಾನಿಸಲಿ ಅಂದರು. ನೋಡಿರಿ, ಅನೇಕರು ತಮ್ಮ ಪ್ರಾರ್ಥನೆಗಳಲ್ಲಿ ಕರ್ತನು ಅಸ್ವಸ್ಥರಾದವರನ್ನು ಗುಣಪಡಿಸಲೇಬೇಕೆಂಬ ಒತ್ತಾಯದ ಪ್ರಾರ್ಥನೆ ಮಾಡುವುದನ್ನು ನಾನು ಕೇಳಿದ್ದೇನೆ. ಹಾಗಾದರೆ ಪ್ರಿಯರೇ, ದೇವರು ನಮ್ಮ ಸೇವಕನಾದದ್ದು ಯಾವಾಗ? ನೋಡಿರಿ, ಆತನು ಆ ರೀತಿಯಾಗಿ ಕಾರ್ಯ ಮಾಡುವನಲ್ಲ. ಮರಿಯ ಹಾಗೂ ಮಾರ್ಥಳಿಗೆ ತಮ್ಮ ಕರ್ತನ ಸ್ವಭಾವವು ತಿಳಿದಿತ್ತು. ಆದ್ದರಿಂದಲೇ ಅವರು, ಸ್ವಾಮಿ, ನೀನು ಪ್ರೀತಿಸುವವನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಹೇಳಿ ಕಳುಹಿಸಿದರು. ಕರ್ತನಲ್ಲಿ ಪ್ರಿಯರೇ, ಲಾಜರನನ್ನು ರಕ್ಷಕನು ಪ್ರೀತಿಸುತ್ತಿದ್ದನು. ಅಪೋಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2:20 ವಚನದಲ್ಲಿ ಆತನು ನನ್ನನ್ನು ಪ್ರೀತಿಸಿದನು ಎಂಬುದಾಗಿ ಬರೆಯುತ್ತಾನೆ. ಯೋಹಾನನು ಏಸು ಪ್ರೀತಿಸಿದ ಶಿಷ್ಯನೆಂದು ತನ್ನನ್ನು ಹೇಳಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಏಸು ನಮ್ಮನ್ನು ಪ್ರೀತಿಸುತ್ತಾನೆಂದು ಪೇತ್ರನು ಹೇಳುತ್ತಾನೆ. ಹೌದು ಪ್ರಿಯರೇ, ಆತನು ನನ್ನನ್ನು ಹಾಗೂ ನಿಮ್ಮನ್ನು ಪ್ರೀತಿಸುತ್ತಾನೆ. ದೇವರ ಮಗುವಾಗಿರುವ ಪ್ರತಿಯೊಬ್ಬರನ್ನು ಏಸು ಪ್ರೀತಿಸುತ್ತಾನೆ. ಪ್ರಿಯರೇ, ಮುಂದುವರೆದು ನಾವು 4 ಓದುವಾಗ ಏಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಂತೆ ಯೇಸುಕ್ರಿಸ್ತನು ಆಗ ಬೇಥಾನ್ಯದಲ್ಲಿ ಇರಲಿಲ್ಲ. ಆತನಿಗೆ ಒಂದು ಸಂದೇಶವು ಕಳುಹಿಸಲ್ಪಟ್ಟಿತು. ನೋಡಿರಿ, ಕೆಲವರು ದೇವರ ಮಕ್ಕಳು ಅಸ್ವಸ್ಥಕ್ಕೊಳಗಾಗಲೇಬಾರದೆಂದು ಹೇಳುತ್ತಾರೆ. ಹಾಗಾದರೆ ಅಸ್ವಸ್ಥವು ದೇವರ ಚಿತ್ತವಾಗಿದೆಯೋ? ಅಸ್ವಸ್ಥವು ದೇವರು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಕ್ಕೆ ಗುರುತಲ್ಲ. ಪ್ರಸಂಗಿ ಪುಸ್ತಕ 9:1 ವಚನದಲ್ಲಿ, ಏಕೆಂದರೆ ಧರ್ಮಿಗಳು ಜ್ಞಾನಿಗಳು ಅವರ ಕೃತ್ಯಗಳು ದೇವರ ಕೈಯಲ್ಲುಂಟು, ತಾವು ಪ್ರೀತಿಗೆ ಗುರಿಯೋ ದ್ವೇಷಕ್ಕೆ ಗುರಿಯೋ ಮನುಷ್ಯರಿಗೆ ಗೊತ್ತಿಲ್ಲ. ಅವರ ಮುಂದೆ ಸಮಸ್ತವೂ ಕಾದಿದೆ ಎಂಬೀ ವಿಷಯಗಳನ್ನೆಲ್ಲ ವಿಚಾರಿಸಬೇಕೆಂದು ಮನಸ್ಸಿಗೆ ತೆಗೆದುಕೊಂಡೆನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಪ್ರಿಯರೇ, ಒಬ್ಬ ಮನುಷ್ಯನಿರುವ ಸನ್ನಿವೇಶದಿಂದಾಗಿ ದೇವರು ಅವನನ್ನು ಪ್ರೀತಿಸುತ್ತಾನೋ ಇಲ್ಲವೋ ಎಂಬುದಾಗಿ ಹೇಳುವುದು ಅಸಾಧ್ಯ. ನೋಡಿರಿ, ನಮಗೆ ತೀರ್ಪು ಮಾಡುವ ಹಕ್ಕಿಲ್ಲ. ಕೊರಿಂಥದವರಿಗೆ ಬರೆದ 1 4:5 ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿ ಇರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ಲಾಜರನು ಅಸ್ವಸ್ಥನಾಗಿದ್ದಾಗಲೂ ಅವನನ್ನು ಪ್ರೀತಿಸಿದನು. ಅಲ್ಲದೆ ಲಾಜರನು ಸಾಯೋದಕ್ಕೆ ಬಿಟ್ಟನು, ಆದರೂ ಅವನನ್ನು ಪ್ರೀತಿಸುತ್ತಿದ್ದನು. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 11:5-6 ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮಾರ್ಥಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಏಸುವಿಗೆ ಪ್ರೀತಿಯಿತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ತಾನಿದ್ದ ಸ್ಥಳದಲ್ಲೇ ನಿಂತನು ಎಂಬುದಾಗಿ ನೋಡುತ್ತೇವೆ.
ಕರ್ತನಲ್ಲಿ ಪ್ರಿಯರೇ, ನಾನು ಅಸ್ವಸ್ಥನಾಗಿರುವಾಗಲೂ ಸ್ವಸ್ಥನಾಗಿರುವಾಗಲೂ ಎಲ್ಲ ಸಮಯಗಳಲ್ಲಿಯೂ ಆತನು ನನ್ನನ್ನು ಪ್ರೀತಿಸುತ್ತಾನೆ. ಮತ್ತು ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವ ಹಾಗೂ ನಡೆಯುವ ಪ್ರತಿಯೊಂದು ಘಟನೆಯಲ್ಲಿಯೂ ದೇವರಿಗೆ ಒಂದು ಮಹಾ ಉದ್ದೇಶವಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ದೇವರ ಮಹಿಮೆಗೋಸ್ಕರ ಬಂದದ್ದು. ಇದರಲ್ಲಿ ದೇವರಿಗೆ ಮಹಿಮೆಯುಂಟಾಗುವುದರಿಂದ ಏಸು ಇದು ನಡೆಯುವುದಕ್ಕೆ ಬಿಡುತ್ತಾನೆ. ನೋಡಿರಿ, ಪ್ರತಿಯೊಂದರ ಮುಖ್ಯ ಸ್ಥಳ ಪರಲೋಕವಾಗಿದೆ ಮತ್ತು ಪ್ರತಿಯೊಂದು ಆತನ ಮಹಿಮೆಗೋಸ್ಕರವೇ ನಡೆಯುತ್ತದೆ. ನೋಡಿರಿ, ನಮ್ಮ ಜೀವಿತದಲ್ಲಿ ಯಾವುದು ಆತನ ಅಪ್ಪಣೆಯಿಲ್ಲದೆ ನಡೆಯುವುದೇ ಇಲ್ಲ, ಮತ್ತು ಆತನು ಅನುಮತಿಸಿದರೆ ಅದರಿಂದ ಆತನಿಗೆ ಮಹಿಮೆಯಾಗುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ, ಯೇಸು ಕ್ರಿಸ್ತನು ಲಾಜರನನ್ನು ಸಾಯುವುದಕ್ಕೆ ಬಿಟ್ಟದ್ದು ನಮಗೆ ಕ್ರೂರವಾಗಿ ಕಾಣುತ್ತದೋ? ಇಲ್ಲ ಪ್ರಿಯರೇ, ಇದರಲ್ಲಿ ನಮಗೆ ಒಂದು ಸಂದೇಶವಿದೆ. ಏನೆಂದರೆ, ಏಸು ಭಾವಾವೇಶಗಳಿಗೆ ಒಳಗಾಗಿರದೆ ತನ್ನ ತಂದೆಯ ಚಿತ್ತಕ್ಕೆ ಒಳಗಾಗಿದ್ದನು. ನೋಡಿರಿ, ಕೆಲವೊಮ್ಮೆ ನಮ್ಮ ಪ್ರಿಯರು ಸಾಯುವುದಕ್ಕೆ ಆತನು ಬಿಡುತ್ತಾನೆ. ಇದರಲ್ಲಿ ಆತನಿಗೊಂದು ಕಾರಣವಿದೆ ಮತ್ತು ಆತನ ಮಾರ್ಗಗಳು ಪರಿಪೂರ್ಣವಾದವುಗಳೆಂದು ನಾವು ತಿಳಿದುಕೊಳ್ಳಬೇಕು. ಮುಂದುವರೆದು ನಾವು 7 ಮತ್ತು 8 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಬಳಿಕ ಶಿಷ್ಯರಿಗೆ ತಿರುಗಿ ಯೋದಾಯಕ್ಕೆ ಹೋಗೋಣ ಎಂದು ಹೇಳಿದನು. ಶಿಷ್ಯರು, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗುತ್ತೀಯೋ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಿರುಗಿ ಎಂಬ ಶಬ್ದವನ್ನು ಗಮನಿಸಿರಿ. ಆತನು ಮೊದಲು ಅಲ್ಲಿದ್ದನು, ಅಲ್ಲಿಂದ ಹಿಂದೆ ಬರಬೇಕಾಯಿತು, ಈಗ ಪುನಃ ಅಲ್ಲಿಗೆ ಹಿಂತಿರುಗಿದ್ದಾನೆ, ಹಾಗೂ ಅಪಾಯದ ಆ ಸ್ಥಳಕ್ಕೆ ತನ್ನ ಶಿಷ್ಯರನ್ನೂ ಕೂಡ ಕೊಂಡೊಯ್ಯುತ್ತಿದ್ದಾನೆ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 11:9-10 ವಚನಗಳನ್ನು ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಏಸು ಹಗಲಿಗೆ 12 ಉಂಟಲ್ಲವೇ, ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡವುವುದಿಲ್ಲ, ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದ್ದರಿಂದ ಎಡವುವನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ಹಗಲಿಗೆ 12 ಅದನ್ನು ಬದಲಿಸಲಿಕ್ಕಾಗದು. ನೋಡಿರಿ, ತಂದೆಯು ಮಗನಿಗೆ ಒಂದು ಕೆಲಸವನ್ನು ಅರ್ಪಿಸಿರುವುದರಿಂದ ಆತನನ್ನು ಯಾವುದೂ ತಡೆಯಲಾರದು. ಪ್ರಿಯರೇ, ಇಲ್ಲಿ ನಮಗೆ ಒಂದು ಶ್ರೇಷ್ಠವಾದಂಥ ನಿಯಮವಿದೆ. ನೋಡಿರಿ, ದೇವರು ಪ್ರತಿ ಮಾನವನಿಗೂ ಅವನ ಜೀವಿತದಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ, ಮತ್ತು ಆ ಕಾರ್ಯವು ಮುಗಿಯುವ ತನಕ ಯಾರೂ ಅವನನ್ನು ಮುಟ್ಟಲಾರರು. ಹೌದು ಪ್ರಿಯರೇ, ನಾನು ದೇವರನ್ನು ಹಿಂಬಾಲಿಸುತ್ತಿರುವುದಾದರೆ ನನ್ನ ಜೀವಿತದಲ್ಲಿನ ದೇವರ ಉದ್ದೇಶದಿಂದ ಯಾರೂ ಸೈತಾನನು ಕೂಡ ನನ್ನನ್ನು ಅಲುಗಾಡಿಸಲಾರನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಪ್ರಿಯರೇ, ಆತನನ್ನು ಹಿಂಬಾಲಿಸದೇ ಇರುವುದು ಬಹು ಅಪಾಯಕರವಾದದ್ದು. ನೋಡಿರಿ, ದೇವರು ಲೋಕಕ್ಕೆ ಬೆಳಕಾಗಿದ್ದರಿಂದ ಆತನನ್ನು ಹಿಂಬಾಲಿಸದವನು ಕತ್ತಲೆಯಲ್ಲಿ ಇದ್ದಾನೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 11:11-15 ವಚನಗಳನ್ನು ಗಮನಿಸುವಾಗ, ಲಾಜರನು ನಿದ್ದೆ ಮಾಡುತ್ತಾನೆಂದು ಶಿಷ್ಯರಿಗೆ ಅರ್ಥವಾಗಲಿಲ್ಲ. ಪ್ರಿಯರೇ, ದಯಮಾಡಿ ಈಗ ತಾನೇ ನಾನು ಹೇಳಿದ ಈ ವಾಕ್ಯ ಭಾಗವನ್ನು ನೀವು ಕಾರ್ಯಕ್ರಮದ ನಂತರ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಈ ದಿನಗಳಲ್ಲಿಯೂ ಕೂಡ ಅನೇಕರಿಗೆ ಇದು ಅರ್ಥವಾಗದ್ದರಿಂದ ಆತ್ಮದ ನಿದ್ರೆ ಎಂಬ ಹೊಸ ವಿಚಾರವೊಂದು ಹುಟ್ಟಿಕೊಂಡಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಿದ್ರೆಯು ದೇಹಕ್ಕೆ ಮಾತ್ರವಾಗಿದೆ, ಆತ್ಮಕ್ಕಲ್ಲ. ಇದು ಈ ಲೋಕದ ನಿದ್ರೆಗೂ ಮರಣ ನಿದ್ರೆಗೂ ಅನ್ವಯಿಸುವಂಥದ್ದಾಗಿದೆ. ಮರಣವೆಂದರೆ ಪ್ರತ್ಯೇಕವಾಗುವಿಕೆ. ನೋಡಿರಿ, ಒಬ್ಬ ವಿಶ್ವಾಸಿಯ ದೇಹವು ಸಮಾಧಿಯಲ್ಲಿ ಮಲಗಿರುತ್ತದೆ, ಆದರೆ ಅವನ ಆತ್ಮವು ಕ್ರಿಸ್ತನೊಂದಿಗಿರಲು ಹೋಗುತ್ತದೆ. ಹೌದು ಪ್ರಿಯರೇ, ವಿಶ್ವಾಸಿಗೆ ದೇಹದಿಂದ ಪ್ರತ್ಯೇಕನಾಗಿರುವುದೆಂದರೆ ಕರ್ತನೊಂದಿಗೆ ಇರುವುದೇ ಆಗಿದೆ. ಕೊರಿಂಥದವರಿಗೆ ಬರೆದ 5:8 ಹಾಗಾದರೆ ಯೇಸು ಕ್ರಿಸ್ತನು ನಿದ್ರೆ ಮಾಡುತ್ತಿದ್ದಾನೆಂದು ಆಗುತ್ತದೋ? ಖಂಡಿತವಾಗಿಯೂ ಇಲ್ಲ. ನೋಡಿರಿ, ಆತನು ತನ್ನ ಮಹಿಮೆಯ ಶರೀರದೊಂದಿಗೆ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಯು ಕರ್ತನೊಡನೆ ಇರಲು ಕೂಡಲೇ ಹೋಗುತ್ತಾನೆ, ಆದರೆ ಅವನ ಶರೀರವು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಡುವ ತನಕ ಮಲಗಿರುತ್ತದೆ. ಹೌದು, ಒಬ್ಬ ವಿಶ್ವಾಸಿಗೆ ಮರಣವೆಂದರೆ ಶರೀರಕ್ಕೆ ಇರುವ ನಿದ್ರೆಯಾಗಿದೆ. ಹಾಗಾದರೆ ನೀನು ನಿದ್ರೆ ಮಾಡುವುದಕ್ಕೆ ಭಯಪಡುತ್ತೀಯಾ? ಪ್ರಿಯರೇ, ಭಯವಿರಬಾರದು. ನಿದ್ರೆಯು ಶ್ರಮದಿಂದ ಬಿಡುಗಡೆಯಾಗಿದೆ, ಅದು ನಮ್ಮನ್ನು
ಬರತಕ್ಕ ಹೊಸ ದಿವಸಕ್ಕಾಗಿ ಸಿದ್ಧಪಡಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪುನರುತ್ಥಾನವು ಆತ್ಮಿಕವಾದದ್ದು. ಪುನರುತ್ಥಾನವು ಕೂಡ ಒಂದು ವಾಸ್ತವವಾಗಿದೆ ಮತ್ತು ಅದು ಎದ್ದು ನಿಲ್ಲುವುದಕ್ಕೆ ಸಮವಾದದ್ದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆತ್ಮವು ಎಂದಿಗೂ ಸಾಯುವುದಿಲ್ಲ ಮತ್ತು ಆತ್ಮವು ಎಂದಿಗೂ ನಿದ್ರಿಸುವುದೂ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನರಮನುಷ್ಯನು ತನ್ನ ಮರಣದಲ್ಲಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾನೆ. ಆಸ್ಪತ್ರೆಯಲ್ಲಿಯೂ ಕೂಡ ಮರಣಕ್ಕೆ ಒಂದು ಅಂತಿಮ ಹಂತವಿದೆ. ನೋಡಿರಿ, ಮನುಷ್ಯರು ಕೆಲಸ ನಿಲ್ಲಿಸಬೇಕಾದಲ್ಲಿ ಯೇಸು ಕ್ರಿಸ್ತನು ಕಾರ್ಯಾರಂಭ ಮಾಡುತ್ತಾನೆ. ಹೌದು ಪ್ರಿಯರೇ, ಪುನರುತ್ಥಾನವೂ ಕೂಡ ಒಂದು ವಾಸ್ತವವಾಗಿದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನವನ್ನು ಮುಗಿಸುವ ಮೊದಲು ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ನಾನು ಮರಣಕ್ಕೆ ಹೆದರುತ್ತಿದ್ದೇನೋ? ನನಗೆ ಮರಣವೆಂದರೆ ಏನು ಎಂಬ ಅರ್ಥ ಗೊತ್ತದೆಯೋ? ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನಲ್ಲಿ ನಾನು ನೆಲೆ ನಿಂತವನಾದರೆ, ಅಂದರೆ ನಾನು ಯೇಸುಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದರೆ, ಮರಣವು ನನಗೆ ಭಯಕಾರಿಯಲ್ಲ. ಅದು ಕ್ರಿಸ್ತನೊಂದಿಗಿದ್ದುಕೊಂಡು ಪುನರುತ್ಥಾನದ ಆ ಮಹಾದಿನವನ್ನು, ಮಹಿಮಾ ಶರೀರವನ್ನು ಧರಿಸುವ ಆ ಅದ್ಭುತವಾದಂಥ ಕ್ಷಣಕ್ಕಾಗಿ ಎದುರು ನೋಡುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ನಮ್ಮ ಪರಿಸ್ಥಿತಿ ಹೇಗಿದೆ? ನಮ್ಮಷ್ಟಕ್ಕೆ ನಾವೇ ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ ಹಾಗೂ ಪರಿಶೋಧಿಸಿಕೊಂಡು ಸರಿಪಡಿಸಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ತನ್ನಾತ್ಮನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಇಂದಿನ ಅಧ್ಯಾಯದ ಧ್ಯಾನದಲ್ಲಿ ಉನ್ನತ ಮಟ್ಟಕ್ಕೆ ನಾವು ಮುಟ್ಟಿದೆವು. ಸುವಾರ್ತೆಗಳಲ್ಲಿ ಯೇಸು ಸತ್ತವರನ್ನು ಎಬ್ಬಿಸಿದ ಮೂರು ಘಟನೆಗಳನ್ನು ನೋಡುತ್ತೇವೆ. ಆದರೆ ಅವರ್ಯಾರೂ ಮಹಿಮೆಯ ಶರೀರವನ್ನು ಹೊಂದಲಿಲ್ಲ. ಅವರು ಮತ್ತೊಮ್ಮೆ ಮರಣವನ್ನು ಹೊಂದಿದರು. ಆದರೆ ಯೇಸು ಕ್ರಿಸ್ತನು ಒಬ್ಬನೇ ನಿಜವಾದ ಪುನರುತ್ಥಾನ ಹೊಂದಿದವನು. ಆತನೇ ಪ್ರಥಮ ಫಲ. ಆತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು, ಮಹಿಮೆಯ ಶರೀರವನ್ನು ಹೊಂದುವರು. ಆದುದರಿಂದ ಶಾರೀರಿಕ ಮರಣವಾಗಿ ಭಯಪಡದೆ ಮಹಿಮಾ ಶರೀರವನ್ನು ಧರಿಸುವ ಕ್ಷಣವನ್ನು ಎದುರು ನೋಡುತ್ತಾ ನಂಬಿಗಸ್ತರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯ ಕರ್ತನೇ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಪುನರುತ್ಥಾನವೂ ಆಗಿದ್ದೇನೆ ಎಂಬುದಾಗಿ ನುಡಿದಿದ್ದಿ ಕರ್ತನೆ. ಈ ಲೋಕದಲ್ಲಿರುವಂಥ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿವೆ, ಆದರೆ ಯೇಸು ಕ್ರಿಸ್ತನ ಸಮಾಧಿಯು ತೆರೆಯಲ್ಪಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ಇಂದು ನಾವು ಪುನರುತ್ಥಾನ ಹೊಂದಿದಂಥ ಯೇಸುವನ್ನು ಆರಾಧಿಸ್ತಾ ಇದ್ದೇವೆ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮರಣದ ಭಯವನ್ನು ತೆಗೆದುಹಾಕಿದೆಯಲ್ಲವೇ? ಹೌದು, ಅನೇಕರನ್ನು ಜೀವಕ್ಕೆ ನಡೆಸುವ ಈ ಪ್ರಾಮುಖ್ಯ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಇಂದೇ ಕರೆ ಮಾಡಿರಿ. ಇತರರಿಗೆ ಕೂಡ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ನಿಮ್ಮ ಸಂಗಡ ಸದಾ ಇರಲಿ.